ಮಾರಾಠಿ ಸ್ಟೂಡೆಂಟ್ಸ್, ಟೀಚರ್ಸ್ ಅಂಡ್ ಪೇರೆಂಟ್ಸ್, ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಭಾಳಷ್ಟು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಬರ್ತಾವೆ. ಮೊರಾರ್ಜಿ ಸ್ಕೂಲ್ಸ್ ಆಗಿರ್ಬೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಸ್ಕೂಲ್ಸ್ ಆಗಿರ್ಬೋದು, ಏಕಲವ್ಯ ಮಾದರಿ ಸ್ಕೂಲ್ಸ್ ಆಗಿರ್ಬೋದು, ಈ ಎಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗಳಿಗೆ 6th ಎಂಟ್ರೆನ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಮಕ್ಕಳನ್ನು ತಗೋತಾರೆ. ಸೊ ಆಲ್ರೆಡಿ ನಮ್ಮ 2023 ಎಂಟ್ರೆನ್ಸ್ ಎಕ್ಸಾಮ್ ನಡೆಸಿದ್ರು, ಅದಾದ ನಂತರ ಸೆಲೆಕ್ಷನ್ ಲಿಸ್ಟ್ ಕೂಡ ಬಿಟ್ಟರು, ಫಸ್ಟ್ ಸೆಲೆಕ್ಷನ್ ಲಿಸ್ಟ್. ಸೊ ಅದರಲ್ಲಿ ವಿಶೇಷ ವರ್ಗದ ಮಕ್ಕಳನ್ನು ತಗೊಂಡಿದ್ರು, ಒಂದು 5 ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರು. ಇದಾದ ನಂತರ ಒಂದು ಲಿಸ್ಟ್ ಬಿಟ್ಟಿದ್ರು, ಆ ಲಿಸ್ಟಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆದ ಕನಕ ಅದನ್ನು ಹಿಂತಕೊಂಡ್ರು. ಇವಾಗ ಸೊ ಇನ್ನೊಂದು ಲಿಸ್ಟನ್ನು ಬಿಟ್ಟಿದ್ದಾರೆ, ಅದು ಪರಿಷ್ಕೃತ ಲಿಸ್ಟ್ ಆಗಿದೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ರಿಸಲ್ಟನ್ನು ಯಾವ ರೀತಿ ನೋಡ್ಕೋಬೇಕು ಅಥವಾ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ES-Smart20. ಎಸ್ ಮಾಡಿ ಸ್ಟೂಡೆಂಟ್ಸ್, ಇಲ್ಲಿದೆ ನೋಡ್ರಿ. ಸೊ ಇದು ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಅವರು ನಡೆಸಿದಂಥ ಎಕ್ಸಾಮ್. ಸೊ ಅದರ ಅಡಿಯಲ್ಲಿ ಬರುತ್ತೆ. ಸೊ ಪರಿಷ್ಕೃತ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ, ಡೇಟ್ ಕೂಡ ಕೊಟ್ಟಿದ್ದಾರೆ, 8/6/2023 ಅಂದರೆ ನಿನ್ನೆ ಸಾಯಂಕಾಲ ಬಿಟ್ಟಿದಂಥ ಲಿಸ್ಟಿದು. ಸೊ 2023 ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ 6ನೇ ತರಗತಿ ಪ್ರವೇಶಕ್ಕೆ ಆನ್ಲೈನ್ ಸೀಟು ಹಂಚಿಕೆ ಅಂತ ಕೊಟ್ಟಿದ್ದಾರೆ ವಿಷಯ. ಸೊ ಇದಾದ ನಂತರ 2023 ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳಲ್ಲಿ ಪ್ರವೇಶಾತಿಗೆ ಸಂಬಂಧಿಸಿದಂತೆ ವಿವಿಧ ಕಾರಣಗಳಿಗಾಗಿ ದಿನಾಂಕ 31/5/2023 ಪ್ರಕಟಿಸಲಾಗಿದ್ದ 2ನೇ ಹಂತದ ಸೀಟು ಹಂಚಿಕೆ ಫಲಿತಾಂಶವನ್ನು ಹಿಂಪಡೆಯಲಾಗಿತ್ತು. ಸೊ ಮಿಸ್ಟೇಕ್ ಅನ್ಕ ಅಥವಾ ಬೇರೆ ಬೇರೆ ರೀಸನ್ಗಾಗಿ ಅದನ್ನು 31 ಅವತ್ತು ಪಬ್ಲಿಷ್ ಮಾಡಿದ್ರು, ಅದನ್ನು ಮತ್ತೆ ಹಿಂತಕೊಂಡಿದ್ದಾರೆ. ಹಾಗೂ ಸೀಟು ಹಂಚಿಕೆ ಪರಿಷ್ಕೃತ ಫಲಿತಾಂಶವನ್ನು ಪ್ರಕಟಿಸುವುದಾಗಿ 3/6/2023 ಅಂತ ತಿಳಿಸಿದೆ. ಅದು ಅದನ್ನು ತಗೊಂಡ ನಂತರ ಹೇಳಿದ್ರು, ಸೊ ಮತ್ತೊಂದು ನಾವು ಪರಿಷ್ಕೃತ ರಿಸಲ್ಟನ್ನು ಕೊಡ್ತೇವೆ, ತಿಳಿಸ್ತೇವೆ ಅಂತೇಳಿ. ಇದಾದ ನಂತರ ಪ್ರಸ್ತುತ ಸೀಟು ಹಂಚಿಕೆ ಪರಿಷ್ಕೃತ ಫಲಿತಾಂಶವನ್ನು ದಿನಾಂಕ 8/6/2023 ಸಂಜೆ 6 ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು. ಓಕೆ, ನಿನ್ನೆ ಸಾಯಂಕಾಲ ವಿವಿಧ ಶಾಲೆಗಳಲ್ಲಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ದಿನಾಂಕ 13/6/2023 ಒಳಗೆ ಪ್ರವೇಶ ಪಡೆಯಬಹುದಾಗಿದೆ. ಲಾಸ್ಟ್ ಡೇಟ್ ಮಾಡಿ ಸ್ಟೂಡೆಂಟ್ಸ್, ಫ್ರೆಂಡ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಲಾಸ್ಟ್ ಡೇಟ್ ಹೇಳ್ತಿದ್ದಾರೆ. ಸೊ 13/6/2023 ಲಾಸ್ಟ್ ಡೇಟ್ ಇದೆ ಸರ್. ಮತ್ತು ಒಮ್ಮೆ ನಾನು ಹೇಳ್ತೀನಿ ಸೆಲೆಕ್ಷನ್ ಲಿಸ್ಟನ್ನು ಯಾವ ರೀತಿ ನೋಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಸರ್. ನಮ್ಮ ನೋಡದೇ ಇದ್ರೆ ಹೆಂಗೆ ಸರ್ ಅಂತಂದರೆ, ನೀವು ನೋಡ್ತಾ ಇದ್ರು ಕೂಡ ಆ ಸ್ಕೂಲ್ದವರು ಯಾವ ಸ್ಕೂಲ್ದಲ್ಲಿ ನಿಮ್ಮ ವಿದ್ಯಾರ್ಥಿ ಅಥವಾ ನಿಮ್ಮ ಮಗು ಸೆಲೆಕ್ಟ್ ಆಗಿರುತ್ತೋ, ಸೊ ಆ ಸ್ಕೂಲ್ದವರು ನಿಮಗೆ ಫೋನ್ ಮಾಡಿ ತಿಳಿಸ್ತಾರೆ, ನಿಮ್ಮ ಮಗು ಇಲ್ಲಿ ದಾಖಲಾತಿ ಪಡ್ಕೊಂಡಿದ್ದಾರೆ, ಸೊ ಎಲ್ಲ ದಾಖಲಾತಿಗಳನ್ನು ತೊಗೊಂಡು ಬಂದ್ರೆ ಅಂತೇಳಿ ಫೋನ್ ಮಾಡಿ ಕೂಡ ತಿಳಿಸ್ತಾರೆ. ಅದೇನು ತೊಂದರೆ ಇಲ್ಲ. ಓಕೆ, ಹಾಗಾದರೆ ಯಾವ ರೀತಿ ನೋಡ್ಕೋಬೇಕು ಅನ್ನೋದನ್ನು ಅದನ್ನು ಹೇಳ್ತೇನೆ ರಿಸಲ್ಟನ್ನು. ಸೊ ನಿಮ್ಮ ಮೊಬೈಲಲ್ಲಿ ನೋಡ್ಕೋಬೋದು. ಸೊ ಈ ವೆಬ್ಸೈಟ್ ಅಡ್ರೆಸ್ಗೆ ನೀವು ಭೇಟಿ ಕೊಡಬೇಕಾದ CET.online.karnataka.gov.in. ಸೊ ಇದು ಇದ್ರ ಮೇಲೆ ಸೊ ಈ ಅಡ್ರೆಸ್ಗೆ ಭೇಟಿ ಕೊಟ್ಟಿರ್ತೀವಿ. ಸೊ ಇಲ್ಲೆಲ್ಲ ಕೊಟ್ಟಿದ್ದಾರೆ, ಕರ್ನಾಟಕ ವಸತಿ ಶಿಕ್ಷಣ ಸಂಘ ಪ್ರವೇಶ 2023. ಸೊ ಕ್ರೈಸ್ 2023 ಪರಿಷ್ಕೃತ ಅಭ್ಯರ್ಥಿಗಳು ಮತ್ತು ವಿಶೇಷ ವರ್ಗದ ಸೀಟು ಹಂಚಿಕೆ ಫಲಿತಾಂಶ ಕೊಟ್ಟಿದ್ದಾರೆ ನೋಡ್ರಿ. ಸೊ ಇದರ ಮೇಲೆ ಕ್ಲಿಕ್ ಮಾಡಬೇಕು, ಇದು ಪರಿಷ್ಕೃತದ್ದು. ಸೊ ಇದರ ಕಡೆ ಇಲ್ಲಿ ಏನು ಮಾಡಿದಾರೆ, ಮೊದಲ ಸುತ್ತ ಸೀಟು ಹಂಚಿಕೆ ಪ್ರವೇಶ ನೀಡಲು ಅನುಮತಿ ಕೊಟ್ಟಿದ್ದು. ಸೊ ಎಲ್ಲ ಡಿಟೇಲ್ ಮಾಹಿತಿ ಇದೆ ನೋಡ್ರಿ, ಕ್ರೈಸ್ ಮೆರಿಟ್ ಪಟ್ಟಿ ಆಗಿರ್ಬೋದು, ರಿಸಲ್ಟ್ ನೋಡ್ಕೋಬೇಕಾದ್ರೆ ಇಲ್ಲಿ ನೋಡ್ಬೋದು. ಸೊ ಓಕೆ, ಕೀ ಆನ್ಸರ್ಸ್ ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ, ನಮಗೆ ಬೇಕಾಗಿದೆ ಇವಾಗ. ಸೊ ಸೀಟು ಹಂಚಿಕೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರ್ತಾ ಕ್ರೈಸ್ ಪರಿಷ್ಕೃತ ಅಭ್ಯರ್ಥಿಗಳು ಮತ್ತು ವಿಶೇಷವಾಗಿ ಸೀಟು ಹಂಚಿಕೆ ಫಲಿತಾಂಶ ಬರ್ತು ನೋಡ್ರಿ. ಸೊ ಇಲ್ಲಿ ಪರಿಷ್ಕೃತ ಪ್ರಕಟಣೆ ಇದೇ ಏನು ನಾನು ಓದ್ತಲ್ಲ, ಇದು ಪರಿಷ್ಕೃತ ಪ್ರಕಟಣೆ ಇದು. ಸೊ ಇದಾದ ನಂತರ ಪ್ರಕಟಣೆ ಕೂಡ ಕೊಟ್ಟಿದ್ದಾರೆ, ಇನ್ನೊಂದು ಪ್ರಕಟಣೆ ಅದ್ರ ಜೊತೆಗೆ ಇದ್ದದ್ದು. ಮೊದಲಿಂದು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬೇಕಾದ್ರೆ ಬಾಗಲಕೋಟೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ, ಬಳ್ಳಾರಿ ಬೇಕಾದ್ರೆ ಬಳ್ಳಾರಿ, ಬೆಳಗಾವಿ ಬೇಕಾದ್ರೆ ಬೆಳಗಾವಿ, ಯಾವ ಡಿಸ್ಟ್ರಿಕ್ಟ್ ನಿಮಗೆ ಬೇಕೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಒಂದು PDF ಡೌನ್ಲೋಡ್ ಆಗುತ್ತೆ, ಇಡೀ ಡಿಸ್ಟ್ರಿಕ್ಟ್ ಸೆಲೆಕ್ಷನ್ ಲಿಸ್ಟ್ ನಿಮ್ಮ ಕೈಯಲ್ಲಿ ಸಿಗುತ್ತೆ. ಓಕೆ, ಎಲ್ಲನೂ ಕೊಟ್ಟಿದ್ದಾರೆ. ಸೊ ಬೈ ಚಾನ್ಸ್ ನಾನು ವಿಜಯಪುರ ಡಿಸ್ಟ್ರಿಕ್ಟ್ದು ಕೊಟ್ಟಿದ್ದಂತೆ ಬರೀ. ಸೊ ವಿಜಯಪುರ ಡಿಸ್ಟ್ರಿಕ್ಟ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಡೌನ್ಲೋಡ್ ಆಗುತ್ತೆ, PDF ಫೈಲ್ ಇದೆ ನೋಡಿ. ಓಕೆ, ಸೊ ಈ ರೀತಿ ಬರುತ್ತೆ. ಓಕೆ, ಸೊ ಇದು ವಿಜಯಪುರದ ಡಿಸ್ಟ್ರಿಕ್ಟ್ದು ಸೆಲೆಕ್ಷನ್ ಲಿಸ್ಟ್. ಸೊ ಈ ರೀತಿ ಬಂದ ತಕ್ಷಣ ನೀವು ಏನು ಮಾಡಬೇಕು, ಕಂಟ್ರೋಲ್ F ಒತ್ತಿ
ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಎಫ್ ಒತ್ತಿದ್ರೆ. ಸೊ ಯಾರ ನಂಬರ್ ಬೇಕು, ಹಾಲ್ಡಿಂಗ್ ನಂಬರ್, ಸಿ ಟಿ ನಂಬರ್ ಇದ್ರೆ ಸಿ ಟಿ ನಂಬರ್ ಹಾಕ್ರಿ, ಹೆಸರು ಇದ್ರೂ ಹೆಸರು ಹಾಕ್ಬೋದು. ಸೊ ಅಲ್ಲಿ ಸರ್ಚ್ ಕೊಟ್ಟಿದ್ರೆ ಸಾಕು. ಈಗ ಎಕ್ಸಾಂಪಲ್ ಇಲ್ಲಿದೆ ನೋಡ್ರಿ, ಈಗ HC071 ಅಂತ ಇಲ್ಲಿದೆನಾ, ನಾ ಹಾಕ್ತೀನಿ HC071 ಅಂತ, ಅದು ಹೈಲೈಟ್ ಮಾಡ್ಬೇಕು ನೋಡ್ರಿ ಈ ರೀತಿ. ಓಕೆ, ಈಸಿಯಾಗಿ ಸರ್ಚ್ ಆಗುತ್ತೆ, ನೀವೆಲ್ಲ ನೋಡ್ಕೊತ್ ಕೂತ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಈ ರೀತಿ ಈಸಿಯಾಗಿ ಸೆಲೆಕ್ಟ್ ಆಗುತ್ತೆ ಇಲ್ಲಿ ಇದೆ ಅಂತೇಳಿ ತೋರಿಸುತ್ತೆ ನೋಡ್ರಿ. ಸೊ ಈ ರೀತಿ ನೀವು ಸರ್ಚ್ ಮಾಡಿ ನೋಡ್ಬೋದು. ಓಕೆ, ಸೊ ಇದಾಗಿತ್ತು ನಮ್ಮ ಕ್ರೈಸ್ ಅಡಿಯಲ್ಲಿ ಬರುವಂತಹ ರೆಸಿಡೆನ್ಸ್ ಸ್ಕೂಲ್ಸ್ ಒಂದು 6th ಸೆಲೆಕ್ಷನ್ ಲಿಸ್ಟ್ 2. ಸರ್ ಹಾಗಾದ್ರೆ ನಮಗೇನು, ಆದ್ರೆ ನಾ ಹೇಳ್ತೀನಿ ನೀವು ಯಾವ ಫೋನ್ ನಂಬರ್ ಕೊಟ್ಟಿದ್ರೆ ಅದು ಬಹಳಷ್ಟು ಇಂಪಾರ್ಟೆಂಟ್. ಓಕೆ, ಅದು ನೋಡ್ರಿ, ಆ ಫೋನ್ ನಂಬರ್ ಕೊಟ್ಟಿರ್ತಾರ ಅದು ಅವ್ರು ಫೋನ್ ಮಾಡೇ ಮಾಡ್ತಾರೆ. ಓಕೆ, ಇದಾಗಿತ್ತು. ಇದಾದ ನಂತರ ಸರ್ ನಾವು ಸೆಲೆಕ್ಷನ್ ಆಗಲಿಲ್ಲ ಮತ್ತೆ ಹೆಂಗೆ ಸರ್, ನಾವು ಆಗಿರ್ಲಾರ್ದವ್ರು ಏನು ಥರ್ಡ್ ಲಿಸ್ಟ್ ಬಿಡ್ತಾರೆ? ಹಾಂ, ಇನ್ನೊಂದು ಲಿಸ್ಟ್ ಬಿಡ್ತಾರೆ, ಇನ್ನೊಂದು ಲಿಸ್ಟನ್ನು ಕೂಡ ಬಿಡ್ತಾರೆ, ಏನು ತೊಂದರೆ ಇಲ್ಲ. ಓಕೆ, ಒಮ್ಮೊಮ್ಮೆ 4 ಲಿಸ್ಟ್ ತನೂ ಹೋಗುತ್ತೆ, ಅವನು 4th ಲಿಸ್ಟ್ ತನೂ ಹೋಗುತ್ತೆ ಅವನಿಗೆ. ಓಕೆ, ಸೊ ಇದು ಈ ರೀತಿ ನೋಡ್ಕೊಡ್ರಿ. ಆದಷ್ಟು ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಯಾಕಂದರೆ ಕೆಲವು ಎಷ್ಟೋ ಜನ ಗೊತ್ತೇ ಇರುತ್ತೆ. ಲಾಸ್ಟ್ ಡೇಟ್ ಕೂಡ ಹೇಳಿದ್ದೀನಿ ನಾನು. ಓಕೆ, ಸೊ 13/6/2023 ಲಾಸ್ಟ್ ಡೇಟ್ ಇದೆ, ಯಾಕಂದ್ರೆ ಮತ್ತೆ ಅವ್ರು ಥರ್ಡ್ ಲಿಸ್ಟ್ ಹೋಗ್ತಿರ್ತಾರೆ. ಸೊ ಈ ಪ್ರೊಸೆಸ್ ಮುಗೀತಂದರೆ, ಸೊ ಅಷ್ಟೊಳಗೆ ಎಲ್ಲ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಥವಾ ಮಾಹಿತಿ ಆದರೆ ತಿಳಿಸ್ತೀರಿ. ಓಕೆ, ಎಸ್ ಇದಾಗಿತ್ತು ಒಂದು ಚಿಕ್ಕ ಇನ್ಫಾರ್ಮೇಷನ್, ಇದೇ ರೀತಿ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಲಿ, ಆ್ಯಂಡ್ ಜಾಯ್ನ್ ಕೂಡ ಆಗ್ಬೋದು ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.